ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನೆಲ್ನಲ್ಲಿ ಫ್ರೆಂಡ್ಸ್ ಯಾರಾದರೂ ನ್ಯೂ ಕಮರ್ ಇದ್ದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ಹೊಸ ಅಪ್ಡೇಟ್ ಬಗ್ಗೆ ಇದೆ ಅದನ್ನು ಕಂಪ್ಲೀಟ್ ಆಗಿ ನೀವು ತಿಳ್ಕೋಬೇಕು ನೋಡಿ ಫ್ರೆಂಡ್ಸ್ ಮೊದಲೆಲ್ಲ ನಾವು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನಾವು ಒಂದು ಫಾರ್ಮ್ನ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓಕೆ ಸೊ ಅದನ್ನು ನಾವು ಫಿಲ್ಅಪ್ ಮಾಡಿ ಗ್ಯಾಜೆಟೆಡ್ ಆಫೀಸರ್ ಗೌರ್ಮೆಂಟ್ ಗ್ಯಾಜೆಟೆಡ್ ಆಫೀಸರ್ದು ಸಿಗ್ನೇಚರ್ ತೊಗೊಳ್ತಾ ಇದ್ವಿ ಮತ್ತು ನಾವು ಸ್ಕೂಲ್ ಹೆಡ್ ಮಾಸ್ಟರ್ ಸಿಗ್ನೇಚರ್ ತೊಗೊಳ್ತಾ ಇದ್ವಿ ಎಮ್ ಪಿ ಎಮ್ ಎಲ್ ಸಿ ಅವರ ಸಿಗ್ನೇಚರ್ ಬೇಕಾಗಿತ್ತು ಆವಾಗ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಷನ್ ಆಗ್ತಿತ್ತು ಅವರ ಸೈನ್ ಮುಖಾಂತರ ಮತ್ತು ಸೀಲ್ ಮುಖಾಂತರ ಸೊ ಇವಾಗ ಫ್ರೆಂಡ್ಸ್ ಒಂದು ಫ್ಯಾಮಿಲಿಯಲ್ಲಿ ಫೈವ್ ಮೆಂಬರ್ಸ್ ಇದ್ದಾರೆ ಅವರ ಹೆಡ್ ಒಬ್ಬರಿದ್ದಾರೆ ಅಂದರೆ ಆ ಹೆಡ್ ಯಾರಿದ್ದಾರೆ ಅವರಿಂದ ಆಧಾರ್ ಕಾರ್ಡಲ್ಲಿ ನಾವು ಕರೆಕ್ಷನ್ ಮಾಡಬಹುದು ಫ್ಯಾಮಿಲಿಯಲ್ಲಿ ಆರು ಜನ ಇದ್ದೀರಿ ನಿಮ್ಮ ಪೇರೆಂಟ್ ಅಂದರೆ ನಿಮ್ಮ ಹೆಡ್ ಯಾರಿರ್ತಾರೆ ನಿಮ್ಮ ಅಪ್ಪಾಜಿ ಅಂದರೆ ಅವರ ಆಧಾರ್ ಕಾರ್ಡಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಕಾರ್ಡ್ ಸುಧಾರಣೆ ಮಾಡಬಹುದು ಕಂಟಿನ್ಯೂಸ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಅವರು ಸೊ ಈ ಪ್ರೊಸೆಸ್ ಆಲ್ರೆಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ವೆಬ್ಸೈಟಲ್ಲಿ ಇನ್ನೂ ಬಂದಿಲ್ಲ ಆದರೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾವ ಫಾರ್ಮ್ನ ತುಂಬಬೇಕು ವಿಥೌಟ್ ಗ್ಯಾಜೆಟೆಡ್ ಆಫೀಸರ್ ಸಿಗ್ನೇಚರ್ ವಿಥೌಟ್ ತಹಸೀಲ್ದಾರ್ ಸಿಗ್ನೇಚರ್ ವಿಥೌಟ್ ಎಮ್ ಪಿ ಎಮ್ ಎಲ್ ಸಿ ಸಿಗ್ನೇಚರ್ ನೀವು ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಇದರ ಮುಖಾಂತರ ನೀವು ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡ್ಕೋಬಹುದು ಓಕೆ ಸೊ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಸೊ ಸ್ಟೇ ಟ್ಯೂನ್ ವಿತ್ ಮೀ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನೀವು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋದ ತಕ್ಷಣ ನೋಡಿ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಒನ್ ಇದೆಯಲ್ಲ ಯು ಐ ಡಿ ಐ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಪೇಜ್ ಓಪನ್ ಆಗೋಕ್ಕಿಂತ ಮುಂಚೆ ನೀವು ಡೆಸ್ಕ್ಟಾಪ್ ಸೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈ ಪೇಜ್ ನಿಮಗೆ ಡೆಸ್ಕ್ಟಾಪ್ ಸೈಟಲ್ಲಿ ಬಂದುಬಿಡುತ್ತೆ ಇದರಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ ಮರಾಠಿ ಇದೆ ತೆಲುಗು ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ಕನ್ನಡ ಇದೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಂಗ್ಲೀಷ್ ಕೊಡ್ತೀನಿ ನೋಡಿ ಕೊಟ್ಟ ತಕ್ಷಣ ಈ ಪೇಜ್ ನಿಮ್ಗೆ ಓಪನ್ ಆಗಿದೆ ಸೊ ಇದರಲ್ಲಿ ನೀವು ಅಪ್ಡೇಟ್ ಡೆಮೋಗ್ರಾಫಿಕ್ಸ್ ಡೇಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಆದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿ ಇದಾದ ಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಆದ ನಂತರ ಈ ಕ್ಯಾಪ್ಚನ ಇಲ್ಲಿ ಕೊಡಿ ಕ್ಯಾಪ್ಚ ಕೊಟ್ಟ ನಂತರ ನೀವು ಸೆಂಡ್ ಒ ಟಿ ಪಿ ಅಂತ ಹೇಳಿ ಸೊ ಫ್ರೆಂಡ್ಸ್ ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಒ ಟಿ ಪಿ ಹಾಕಿದ ನಂತರ ಈ ಪೇಜ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೀವು ಓಕೆ ಮೈ ಹೆಡ್ ಆಫ್ ಫ್ಯಾಮಿಲಿ ಅಂದರೆ ನೋಡಿ ನೋಡ್ಬೋದು ನೀವು ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಅಂತಿದೆಯಲ್ಲ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಅಟ್ ಪ್ರೆಸೆಂಟು ಇದು ವರ್ಕಿಂಗ್ ಪ್ರೊಸೆಸ್ಸಲ್ಲಿದೆ ಇನ್ನೂ ವರ್ಕ್ ಆದ ನಂತರ ನೀವು ನಿಮ್ಮ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿದ್ದಾರೆ ಅದನ್ನು ಯೂಸ್ ಮಾಡಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ನ ನೆಕ್ಸ್ಟ್ ಮಾಡಬಹುದು ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್